ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಇದನ್ನ ಮೂರನೇ ತರಗತಿಯ ಯೂನಿಟ್ ಥರ್ಡ್ ಸೆಲೆಬ್ರೇಷನ್ಸ್ ನಾಲ್ಕನೇ ಒಂದು ಪಾರ್ಟನ್ನು ನೋಡ್ತಾ ಇದ್ದೀವಿ. ಸರಿನಾ, ಹಾಗಾದ್ರೆ ನನ್ನ ಚಾನಲ್ ಮೊದಲೇ ಸರ್ ನೋಡ್ತಾ ಇರ, ಕೆಂಪು ಹೊಡಿತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಂಥ ಗಂಟೆ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆದಂತ ಹೊಸ ಹೊಸ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರೋ ಸಾಧ್ಯ ಅಂತ ಹೇಳ್ತಾ, ಹಾಗಾದ್ರೆ ಅಭ್ಯಾಸ ಎಂಟ್ರಿ ಬಗ್ಗೆ ನಾವೀಗ ನೋಡೋಣ, ಬನ್ನಿ. ಎಣ್ಣೆ ಅಭ್ಯಾಸದ ಬಗ್ಗೆ ನಾವು ನೋಡ್ತಾ ಇದ್ವಿ. ಆಲ್ ದ ಸ್ಟೂಡೆಂಟ್ಸ್ ಹ್ಯಾವ್ ಪ್ಲಾನ್ ಟು ಸೆಲೆಬ್ರೇಟ್ ಚಿಲ್ಡ್ರನ್ಸ್ ಡೇ. ಪಾಯಲ್, ದ ಕ್ಲಾಸ್ ಲೀಡರ್, ಹ್ಯಾಸ್ ರಿಟನ್ ದಿಸ್ ಲೆಟರ್ ಆಫ್ ಇನ್ವಿಟೇಷನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಯುವರ್ ಚೂಸ್ ಆಫ್ ಫುಡ್, ಗೇಮ್ಸ್ ಅಂಡ್ ಫನ್ ಆಕ್ಟಿವಿಟೀಸ್ ಅಂತ ಹೇಳಿದ್ದಾರೆ. ಇಲ್ಲಿ ಏನಂತಂದ್ರೆ, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ, ಮಕ್ಕಳ ದಿನಾಚರಣೆ ಆಚರಿಸಬೇಕು ಅಂತೇಳಿ ಯೋಜನೆ ಮಾಡಿದ್ದಾರೆ. ಈ ಒಂದು ತರಗತಿಯ ನಾಯಕ ಯಾರು ಅಂತಂದ್ರೆ ಪಾಯಲ್. ಪಾಯಲ್ ಏನ್ ಮಾಡಿದ್ದಾಳೆ ಅಂತಂದ್ರೆ, ಈ ಆಹ್ವಾನ ಪತ್ರವನ್ನ ಇನ್ವಿಟೇಷನ್ ಏನ್ ಮಾಡಿದಾಳೆ ಅಂತಂದ್ರೆ ಬರೆದಿದ್ದಾಳೆ. ಓಕೆ, ನಿಮ್ಮ ಆಹ್ವಾನ ಆಟಗಳು ಮತ್ತು ಮೋಜಿನ ಚಟುವಟಿಕೆಗಳೊಂದಿಗೆ ಖಾಲಿ ಸ್ಥಳ ಇದೆ. ಖಾಲಿ ಸ್ಥಳ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಖಾಲಿ ಸ್ಥಳವನ್ನು ನೀವು ಭರ್ತಿ ಮಾಡಿ, ಏನ್ ಮಾಡಬೇಕು ಭರ್ತಿ ಮಾಡಿ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆನಾ, ನಾವು ಇಲ್ಲಿ ನೋಡ್ತಾ ಹೋಗೋಣ. ಓಕೆ ಸರಿ, ಇಲ್ಲಿ ನೋಡಿ, ಇದೊಂದು ಲೆಟರ್ ನ ಇಲ್ಲಿ ಬರೆದಿದ್ದಾಳೆ. ಏನಂತ ಬರೆದಾಳೆ ನೋಡೋಣ. ಮೊದಲನೇದಾಗಿ, ಯಾವ ಊರು ಅಂತಕ್ಕಂಥದ್ದು ಇಲ್ಲಿ ಬರೆದಿದ್ದಾಳೆ, ಹಾವೇರಿ ಅಂತೇಳಿ. ಯಾವ ದಿನಾಂಕ ಬರೆದಿದ್ದಾಳೆ? 10th November 2013. ಓಕೆ ಡಿಯರ್ ಶಾಲು, ವಿ ಹ್ಯಾವ್ ಎ ಫಂಕ್ಷನ್ ಇನ್ ದ ಸ್ಕೂಲ್ ಟು ಸೆಲೆಬ್ರೇಟ್ ಚಿಲ್ಡ್ರನ್ಸ್ ಡೇ. ವಿ ವಿಲ್ ಹ್ಯಾವ್ ಎ ಲಾಟ್ ಆಫ್ ಫನ್. ವಿ ವಿಲ್ ಪ್ಲೇ ಗೇಮ್ಸ್ ಲೈಕ್. ಯಾವ್ಯಾವ ಗೇಮ್ ದಿನ ಆಡ್ಬೇಕು ಅನ್ಕೊಂಡಿದ್ದೀರಾ ಆ ಗೇಮ್ ಅನ್ನ ಇಲ್ಲಿ ಬರೀರಿ. ನಾನೇನು ಆಡ್ಬೇಕು ಅನ್ಕೊಂಡಿದ್ದೆ ಅಂದ್ರೆ ಕಬಡ್ಡಿ ಆಡ್ಬೇಕು ಅನ್ಕೊಂಡಿದ್ದೀನಿ. ಕಬಡ್ಡಿ ಕಬಡ್ಡಿಯನ್ನು ಬರಿತೀನಿ. ಮತ್ತೆ ಅದೇ ರೀತಿ ಖೋಖೋ ನಾನು ಬರಿತಾ ಇದ್ದೀನಿ. KHO ಖೋಖೋ ಅಂತೇಳಿ. ಓಕೆ, ಅದಾದ ನಂತರ ವಿ ವಿಲ್ ಈಟ್ ಡ್ಯಾಶ್ ಅಂಡ್ ಡ್ಯಾಶ್. ಏನ್ ತಿನ್ಬೇಕು ಅನ್ಕೊಂಡಿದ್ರೆ ಆ ಒಂದು ಮಕ್ಕಳ ದಿನಾಚರಣೆ ಫಂಕ್ಷನ್ ಅಲ್ಲಿ ಅಂತಂದ್ರೆ, ನಾನೀಗಾದ್ರೆ ಏನಿಷ್ಟ ಅಂತಂದ್ರೆ ಲಾಡೂಸ್ ಅಂಡ್ ಜಾಮೂನ್ಸ್ ಲಾಡೂಸ್ ಅಂಡ್ ಜಾಮೂನ್ಸ್. ಓಕೆನಾ, ವಿ ವಿಲ್ ಆಲ್ಸೋ ಹ್ಯಾವ್ ಡ್ಯಾಶ್ ಅಂಡ್ ಡ್ಯಾಶ್. ಅವತ್ತೇನಿರುತ್ತೆ ಫನ್ಗೋಸ್ಕರ ಅಂತ, ಫನ್ ಇರುತ್ತೆ, ಫನ್ ಅಂಡ್ ಫೇರ್, FAIR ಫೇರ್. ವಿಲ್ ಯು ಪ್ಲೀಸ್ ಕಮ್ ಟು ದ ಸ್ಕೂಲ್ ಗ್ರೌಂಡ್. ಯಾವ ದಿನಾಂಕವನ್ನು ನಾವಿಲ್ಲಿ, ಯಾವ ದಿನಾಂಕ ಅನ್ಕೊಂಡಿದ್ರೆ ಆ ದಿನಾಂಕವನ್ನು ನಾವಿಲ್ಲಿ ಬರಿಬೇಕಾಗುತ್ತೆ. ನಾವು ಉದಾಹರಣೆಗೆ ನಾನು ಏನು ಬರಿತಾ ಇದ್ದೀನಿ ಅಂದ್ರೆ, ಇಲ್ಲಿ 10th ಅನ್ಕೊಂಡಿದ್ದಾರೆ ಇವ್ರು, ನವೆಂಬರ್ ಅಂತೇಳಿ. 12th November NOV ಅಂದ್ರೆ ನವೆಂಬರ್ ಅಂತೇಳಿ. ಓಕೆನಾ, ಇದು 2013 ನಾವು 2020 ಇಲ್ಲಿ ಬರೆಯೋಣ. ಓಕೆ ಓಕೆ, ಅದಾದ ನಂತರ ಯಾವ ಟೈಮ್ನಲ್ಲಿ ಅನ್ಕೊಂಡಿದ್ದಾರ ಅಂತಂದ್ರೆ, 10 ಗಂಟೆಗೆ 10 AM. ಓಕೆ, ಯುವರ್ ಲವ್ಲಿ ಫ್ರೆಂಡ್ ಪಾಯಲ್. ಎಲ್ಲ ಬರೆದ್ಮೇಲೆ ಅವಳ ಪ್ರೀತಿಯ ಸ್ನೇಹಿತ ನಾನು ಪಾಯಲ್ ಅಂತಕ್ಕಂಥದ್ದು ಕೊನೆಗೆ ಬರೆದಿದ್ದಾರೆ. ಓಕೆ, ನಮ್ಮ ಮಕ್ಕಳ ಅಭ್ಯಾಸದ ಬಗ್ಗೆ ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ 9th ಅಭ್ಯಾಸ, ಲಿಸನ್ ಟು ಯುವರ್ ಟೀಚರ್ ಅಂಡ್ ಕಂಪ್ಲೀಟ್ ದ ಸೆಂಟೆನ್ಸ್. ನಿಮ್ಮ ಶಿಕ್ಷಕರು ಹೇಳ್ತಾರೆ, ಆಲಿಸಿ ಪೂರ್ಣಗೊಳಿಸಿ ಅಂತಿದೆ. ಮೊದಲನೇದು, ಐ ಆಮ್ ಡ್ಯಾಶ್ ಸ್ವೀಟ್ಸ್. ನೀನೇನು ಸ್ವೀಟ್ಸ್ನ ಏನ್ ಮಾಡ್ತೀನಿ ನೀನು, ಫಾಂಡ್ FONDE ಫಾಂಡ್ ಅಂದ್ರೆ ಅತಿ ಪ್ರೀತಿ. ನೀನು ಸ್ವೀಟ್ ಅನ್ನ ಪ್ರೀತಿ ಮಾಡ್ತೀಯ, ಇಷ್ಟಪಡ್ತೀಯ ಅಂತೇಳಿ ಅರ್ಥ ಆಗುತ್ತೆ. ಎರಡನೇದು, ನೆಹರು ವಾಸ್ ಡ್ಯಾಶ್ ಆನ್ November 14th. ವಾಸ್ ಬಾರ್ನ್ BORN ಬಾರ್ನ್ ಆನ್ ಅಂತ ಆಗುತ್ತೆ, ಬಾರ್ನ್ ಆನ್ November 14th. ಮೂರನೇದು, ವಿ ಡ್ಯಾಶ್ ದೀಪಾವಳಿ ಇನ್ ನವೆಂಬರ್, ಸೆಲೆಬ್ರೇಟ್ CELEBRATE ಸೆಲೆಬ್ರೇಟ್. ನಾಲ್ಕನೇದು, ಮೈ ಪೇರೆಂಟ್ಸ್ ಗಿವ್ ಡ್ಯಾಶ್ ಆನ್ ಮೈ ಬರ್ತ್, ಏನಂತಾರೆ ಗಿಫ್ಟ್ GIFTS ಗಿಫ್ಟ್ ಕೊಡ್ತಾರೆ ಪೇರೆಂಟ್ಸ್ ಬರ್ತಾ ಇದ್ದಲ್ಲಿ, ಹೌದಾ. ಅದ ನಂತರ ಐದನೇದು, ಚಿಲ್ಡ್ರನ್ ಆರ್ ದ ಡ್ಯಾಶ್ ಆಫ್ ಅವರ್ ನೇಷನ್. ಚಿಲ್ಡ್ರನ್ ನೇಷನ್, ಓಕೆ. ಐದನೇದು, ಚಿಲ್ಡ್ರನ್ ಆರ್ ದ ಡ್ಯಾಶ್ ಆಫ್ ಅವರ್ ನೇಷನ್ ಅಂತಂದ್ರೆ ಫ್ಯೂಚರ್ GUI. ಓಕೆ ಫ್ಯೂಚರ್. ಓಕೆ ನಮ್ಮ ಮಕ್ಕಳೇ, ಸರಿ ಹಾಗಾದ್ರೆ 10th ಅಭ್ಯಾಸ ಏನಿದೆ ನೋಡೋಣ. ಕಾಪಿ ದ ಸೆಂಟೆನ್ಸ್ ಇನ್ ದ ಲೈನ್ಸ್ ಗಿವೆನ್ ಬಿಲೋ.
ಇದೇ ಸೇಮ್ ಆಗಿರತಕ್ಕಂಥ ಲೈನ್ಗಳನ್ನು ನಾವು ಏನು ಮಾಡೋಕ್ಕಾಗುತ್ತೆ, ಕಾಪಿ ಮಾಡಬೇಕಾಗುತ್ತೆ. ಸರಿನಾ, ಇಂಗ್ಲೀಷ್ ಕಾಪರೇಟಿಂಗ್ ಬಗ್ಗೆ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ, ಮೇಲೆ ಐಕಾಡೋತ್ರ ಮೂಲಕ ಆ ವೀಡಿಯೋ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಅದೇ ಥರನಾಗಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಯಾವ ಟೈಪ್ ಆಗಿ ನಾವು ಅಕ್ಷರಗಳನ್ನು ಬರಿಬೇಕಂತೇಳಿ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಅದಾದ ನಂತರ ಇಲ್ಲಿ ಇಲ್ಲಿ ನಾನು ಕಾಪಿ ಮಾಡ್ತೀನಿ, ನಾನು ಸ್ಪೀಡಾಗಿ ಮಾಡ್ತೀನಿ, ನೋಡ್ತಾ ಹೋಗಿ. ಇಲ್ಲಿ ಸೆಲೆಬ್ರೇಷನ್ಸ್ ಬ್ರಿಂಗ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಕೊಟ್ಟಿದ್ದಾನೆ. ಏನಂತಂದರೆ ಇದಕ್ಕೆ ಅರ್ಥ ಏನಾಗುತ್ತೆ ಅಂತಂದರೆ, ಆಚರಣೆಗಳು ಆನಂದ ಮತ್ತು ಸಂತೋಷವನ್ನು ತರುತ್ತದೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ, ಇದು ಪಾರ್ಟ್ ಒನ್ನಲ್ಲಿ ನೋಡ್ಬೋದು ಈ ಒಂದು ಅರ್ಥಗಳನ್ನ. ಸರಿನಾ, ಸರಿ, ಅದೇ ರೀತಿಯಾಗಿ ಎರಡನೇ ಲೈನ್ ನೋಡೋದಾದರೆ ಹ್ಯಾಪಿನೆಸ್ ಅಂತ. ಓಕೆ, ಅದೇ ರೀತಿಯಾಗಿ ಈ ಒಂದು ಎರಡನೇದನ್ನು ಕಾಪಿ ಮಾಡ್ತಾ ಇದ್ದೀನಿ. ಇದರ ಅರ್ಥ ಏನು ಇಲ್ಲಿ ನೋಡೋದಾದರೆ, ಸೆಲೆಬ್ರೇಷನ್ಸ್ ಯುನೈಟ್ ಪೀಪಲ್ ಆ್ಯಂಡ್ ಫ್ಯಾಮಿಲೀಸ್ ಅಂತಂದರೆ ಏನಂದರೆ, ಆಚರಣೆಗಳು ಮನುಷ್ಯರನ್ನು ಮತ್ತು ಕುಟುಂಬವನ್ನು ಒಂದುಗೂಡಿಸುತ್ತದೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ. ಓಕೆ, ಅದಾದ ನಂತರ ಅನ್ನೊಂದನೇ ಚಟುವಟಿಕೆ ನೋಡಿ. ಓಕೆ, ಇಲ್ಲಿ ಈ ಥರನಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಗ್ರೀಟಿಂಗನ್ನು, ಹ್ಯಾಪಿ ಟೀಚರ್ಸ್ ಡೇ ಗ್ರೀಟಿಂಗನ್ನು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಪಿಕ್ಚರ್ನಲ್ಲಿ ಹೇಗಿದೆ ಅದೇ ಥರನಾಗಿ ಈ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನೀವು ಮಾಡಿ ನಿಮಗೆ ಸುಲಭವಾಗುತ್ತೆ ಅಂತ ಹೇಳ್ತಾ, ಅದೇ ಥರನಾಗಿ ನಾವು ಅಭ್ಯಾಸ ಚಟುವಟಿಕೆ ಬಗ್ಗೆ ನೋಡ್ತಾ ಹೋಗೋಣ. 12ನೇ ಅಭ್ಯಾಸ ಚಟುವಟಿಕೆ ನೋಡೋಣ. ಲುಕ್ ಅಟ್ ದ ಪಿಕ್ಚರ್, ರೀಡ್ ದ ಸೆಂಟೆನ್ಸ್ ಬಿಲೋ ದ ಪಿಕ್ಚರ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಪಿಕ್ಚರನ್ನು ನೋಡಿ. ಓಕೆ, ಈ ಒಂದು ಚಿತ್ರವನ್ನು ನೋಡಿ, ಅದೇ ರೀತಿ ಕೆಳಗಿನ ವಾಕ್ಯಗಳನ್ನು ಓದಿ ಅಂತಿದೆ. ಈ ಕೆಳಗಿನ ವಾಕ್ಯವನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡೋಣ, ಮೊದಲು ಕಲರ್ ದ ಬಾಕ್ಸ್ ಗ್ರೀನ್ ಇಫ್ ದ ಸೆಂಟೆನ್ಸ್ ಇಸ್ ಟ್ರೂ. ಈ ಒಂದು ಸೆಂಟೆನ್ಸ್ ಇದೆಯಲ್ಲ, ಈ ಒಂದು ವಾಕ್ಯ ನಿಜ ಆಗಿದ್ರೆ, ಟ್ರೂ ಆಗಿದ್ರೆ ಏನ್ ಮಾಡ್ತೀರಾ ಅಂತದ್ರಿಗಿನ ಗ್ರೀನ್ ಅನ್ನ ಇಲ್ಲಿ ಕಲರ್ ಅನ್ನ ಹಾಕಬೇಕಾಗುತ್ತೆ. ಆರ್ ರೆಡ್ ಇಫ್ ಇಸ್ ಇಟ್ ಈಸ್ ಫಾಲ್ಸ್. ಈ ಒಂದು ವಾಕ್ಯ ಅದು ತಪ್ಪಾಗಿದ್ರೆ ರೆಡ್ ಕಲರ್ ಅನ್ನ ನಾವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಓಕೆನಾ, ಸರಿ. ಹಾಗಾದ್ರೆ ಇಲ್ಲಿ ನೋಡಿ, ಕ್ರಯಾನ್ಸ್ ಇದೆ ನನ್ನ ಹತ್ರ. ಈ ಕ್ರಯಾನ್ಸ್ ಇಂದ ಇದರಲ್ಲಿ ರೆಡ್ ಅಂಡ್ ಗ್ರೀನ್ ಕಲರ್ ಅನ್ನ ತಕೊಳ್ಳೋಣ. ತಕೊಂಡು ಏನ್ ಮಾಡೋಣ, ತಪ್ಪಾಗಿದ್ರೆ ರೆಡ್ ಕಲರ್ ಅನ್ನ ಹಾಕೋಣ, ಕರೆಕ್ಟ್ ಆಗಿದ್ರೆ ಗ್ರೀನ್ ಕಲರ್ ಅನ್ನ ನಾವು ಇಲ್ಲಿ ಬಾಕ್ಸ್ ನಲ್ಲಿ ಹಾಕ್ತಾ ಹೋಗೋಣ. ಸರಿನಾ, ಸರಿ. ಮೊದಲನೇ ವಾಕ್ಯ ಏನ್ ಕೊಟ್ಟಿದ್ರೆ ನೋಡೋಣ. ದ ಗರ್ಲ್ ಈಸ್ 5 ಇಯರ್ಸ್ ಓಲ್ಡ್ ಟುಡೇ. ಇದನ್ನ ಈ ಒಂದು ಗರ್ಲ್ಗೆ ಬರ್ತಡೇ ಅಲ್ಲಿ 5 ವರ್ಷನಾ ಅಂತಂದ್ರೆ ಹೌದು. ಯಾಕಂದ್ರೆ ನಾವು ಹೇಗೆ ನಾವು ಲೆಕ್ಕ ಇಡ್ತೀವಿ, ಇಲ್ಲಿ ನೋಡಿ, ಕ್ಯಾಂಡಲ್ಸ್ ನೋಡಿ, 1, 2, 3, 4, 5 ಐದು ಬರ್ತಾರೆ, 5 ಕ್ಯಾಂಡಲ್ಸ್ ಹಾಕಿದೆ. ಆ ಕಾರಣ ಇದು ಕರೆಕ್ಟ್, ಇಲ್ಲಿ ಪ್ರೂವ್ ಇದೆ. ಆ ಕಾರಣ ಏನ್ ಮಾಡೋದು, ಈ ಬಾಕ್ಸ್ ನಲ್ಲಿ ಗ್ರೀನ್ ಕಲರ್ ಅನ್ನ ಹಾಕಬೇಕಾಗುತ್ತೆ. ಓಕೆನಾ, ಸರಿ. ಅದಾದ ನಂತರ ಎರಡನೇದು, ದೇರ್ ಆರ್ 3 ಬಾಯ್ಸ್ ಅಟ್ ದ ಪಾರ್ಟಿ. ಈ ಒಂದು ಪಾರ್ಟಿಯಲ್ಲಿ, ಆಚರಣೆಯಲ್ಲಿ 3 ಮಂದಿ ಬಾಯ್ಸ್ ಇದ್ದಾರೆ, ಗಂಡು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ 3 ಮಂದಿ ಇದಾರ ಇಲ್ಲ, ಇಬ್ಬರು, 1, 2 2 ಬಾಯ್ಸ್ ಇದಾರೆ, 3 ಬಾಯ್ಸ್ ಅಲ್ಲ, ಇದು ಫಾಲ್ಸ್. ಅವಾಗ ಏನ್ ಮಾಡಬೇಕಂದ್ರೆ ರೆಡ್ ಕಲರ್ ಈ ಒಂದು ಬಾಕ್ಸ್ ಅನ್ನ ಫಿಲ್ಅಪ್ ಮಾಡಬೇಕು, ಫಾಲ್ಸ್ ಅಂತಂದ್ರೆ ಈ ಒಂದು ಬಾಕ್ಸ್ ಅನ್ನ. ಓಕೆ, ಅದಾದ ನಂತರ ಮೂರನೇದು, ದೇರ್ ಆರ್ 7 ಗಿಫ್ಟ್ಸ್ ಆನ್ ದ ಫ್ಲೋರ್. ಇಲ್ಲಿ 7 ಗಿಫ್ಟ್ಗಳಿವೆ ನೋಡೋಣ. 1, 2, 3, 4, 5, 6, 7 ರೈಟ್, ಇದು ಟ್ರೂ. ಇಲ್ಲಿ ನಾವು ಈ ಬಾಕ್ಸ್ ಏನ್ ಮಾಡಬೇಕಾಗುತ್ತೆ, ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಓಕೆನಾ, ಕರೆಕ್ಟ್ ಆ ಕಾರಣ. ಇಲ್ಲಿ 4ನೇದು, ದೇರ್ ಆರ್ 5 ಕ್ಯಾಂಡಲ್ಸ್ ಆನ್ ದ ಕೇಕ್. ಈ ಒಂದು ಕೇಕ್ ಮೇಲೆ 5 ಕ್ಯಾಂಡಲ್ಗಳಿದೆಯಾ, ಕರೆಕ್ಟ್ ಆ? ಟ್ರೂ ನಾ ಫಾಲ್ಸಾ? ಟ್ರೂ. ಆ ಕಾರಣ ನಾವು ಮಾಡಬೇಕಾಗುತ್ತೆ, ಟ್ರೂ ಕಲರ್ ಈ ಒಂದು ಬಾಕ್ಸ್ ನಲ್ಲಿ ಗ್ರೀನ್ ಕಲರ್ ನಾವು ಫಿಲ್ಅಪ್ ಮಾಡಬೇಕಾಗುತ್ತೆ. ಓಕೆ, ಅದಾ ನಂತರ 5ನೇದು, ದ ಕ್ಯಾಟ್ ಈಸ್ ಆನ್ ದ ಚೇರ್ ಅಂತಿದೆ. ಈ ಕ್ಯಾಟ್ ಇದೆಯಲ್ಲ, ಕುಚ್ಚಿ ಮೇಲಿದೆಯಾ ನೋಡಿ, ಇಲ್ಲ ಅದಿಲ್ಲ, ತಪ್ಪು. ಹಾಗಾದ್ರೆ ಇದು ಫಾಲ್ಸ್. ಆ ಕಾರಣ ಏನ್ ಮಾಡಬೇಕು, ರೆಡ್ ಕಲರ್ ನ ಫಿಲ್ಅಪ್ ಮಾಡಬೇಕಾಗುತ್ತೆ. ಓಕೆ, ಈ ತರ ನೀವೇನ್ ಮಾಡ್ತೀರಾ ಅಂತಂದ್ರೆ ಫಿಲ್ಅಪ್ ಮಾಡ್ತಾ ಹೋಗಿ. ಈ ಒಂದು ಪಾಠದಿಂದ ಏನಾದರೂ ಅನುಮಾನ ಇದೆಯಾ ನಿಮಗೆ? ಹಾಗೆ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ, ಖಂಡಿತ ನಿಮಗೆ ಉತ್ತರ ತಿಳಿಸ್ತೀನಿ ಅಂತ ಹೇಳ್ತಾ, ಅದೇ ಥರನಾಗಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ 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 ಮಕ್ಕಳೇ.